ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತಾ ಅದಕ್ಕ ಕೆಂಚುವಣ್ಣ ಯಾವತ್ರಿಪ್ಪ ಜ್ಞಾನಿಗಳಾದಂತವರು ಒಂದ್ ಮಾತು ಬಹಳ ಚಂದ ಹೇಳ ಏನ ಕೇಳ್ತಾರಿಪ್ಪ ಜ್ಞಾನಿಗಳು ಮಾತ ಏನ ಹೇಳುತ್ತಾರ ಏ ನಿಮ್ಮ ಧಾನ ಬೆಳೆ ನಿಮ್ಮ ಧಾನ ಏ ನಿಮ್ಮ ಧಾನ ಬೆಳೆ ನಿಮ್ಮ ಧಾನ ಎತ್ತು ನಿಮ್ಮ ಧಾನ ಬಿತ್ತು ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ಧಾನವಯ್ಯ ನಿಮ್ಮ ಧಾನವನ್ನು ಕೊಂಡು ಅನ್ಯ ನುಡಿಯುವ ಕುನ್ನಿಗಳಿರ ಕಾಣೆ ರಾಮನಾಥ ಅಂತ ಹಿಂಗ ಹಿರಿಯರು ಹೇಳಿ ಹೋಗ್ಯಾರ ಈ ಮಾತು ಯಾಕೆ ಹೇಳಬೇಕಾಯ್ತು ಯಾಕೆ ಹೇಳಬೇಕ್ರಿಪ್ಪ ಇದಕ್ಕೆ ಒಂದು ತಾತ್ಪರ್ಯ ಅದ ನಿನ್ನ ಒಂದು ಮಾತು ಕೇಳಿದ್ರ ಕೆಂಚೋಣ ಏನು ಕೇಳಬೇಕ್ರಿಪ್ಪ ಸದ್ಯಕ್ಕೆ ನಿನ್ನ ಹೆಸರಲ್ಲಿ ಎಷ್ಟು ಎಕರೆ ಹೊಲದ ಉತ್ತಾರ ಅದ ಒಂದ್ ಹದಿನಾರು ಎಕರೆ ಹೊಲದ ಅನ ಹೌದು ಇದು ನಿನ್ನ ಹೆಸರಲ್ಲೇ ಇರುತ್ತಿದ್ದ ಮೊದಲು ಯಾರ ಹೆಸರಲ್ಲಿ ಇತ್ತು ಅಪ್ಪನ ಹೆಸರಲ್ಲಿ ನಿಮ್ಮ ಹಿರಿಯರ ಹೆಸರಲ್ಲೇ ಇತ್ತು ಅವ್ರ ಹೆಸರಲ್ಲೇ ಇರುತ್ತಿದ್ದ ಪೈಲ ಅಕ್ಕರ ಹೆಸರಲ್ಲಿ ಅಜ್ಜಾರ ಹೆಸರಲ್ಲಿ ಹೌದಾ ಹಿಂಗ ನಾವು ಗಳಿಸಿರ್ತಕ್ಕಂತ ಹೊಲ ಮನೆಗೆ ಉದ್ದಾರಿ ಭದ್ರ ಆಗ್ತದ ನನ್ನ ಆತ್ಮೀಯ ಬಂಧುಗಳು ಹೌದು ಹೌದು ಇದು ಉದ್ದಾರಿ ಭದ್ರ ಆಗ್ತದ ಈ ಬೃಹತ್ ಬ್ರಹ್ಮಾಂಡದನೇ ಒಬ್ಬನ ಹೆಸರಲ್ಲಿ ಉದ್ದಾರಿ ಅದ ಯಾವತ್ತು ಬದಲಾಗುವುದಿಲ್ಲ ಅದು ಅವನ ಹೆಸರಲ್ಲೇ ಇರ್ತ ಹೌದು ಹೌದು ನನ್ನ ಆತ್ಮೀಯ ಬಂಧುಗಳೇ ತಾವೆಲ್ಲ ವಿಚಾರ ಮಾಡ್ತಕ್ಕಂತ ಮಾತದ ಈ ಭೂಮಿ ಮೇಲ ನಾವು ನೀವು ಹುಟ್ಟುಕ್ಕಿಂತ ಮೊದಲ ಸೃಷ್ಟಿ ಕರ್ತ ಪರಮಾತ್ಮ ಭಗವಂತ ಎಲ್ಲಾನು ತಯಾರು ಮಾಡಿಟ್ಟಾನ ಏನು ತಯಾರು ಮಾಡಿಟ್ಟಿಪ್ಪ ನೀರದ ಹೌದ ಬೆಳಕದ ಗಾಳದ ತಿನ್ನಕ ಬೆಲ್ಲದ ಅನ್ನದ ಹೌದು ಓಡಾಡಲಿಕ್ಕೆ ಗಾಡಿ ಮೋಟರ್ ಸಂಪೂರ್ಣ ಅದಾವ ಹೌದು ಖರೆ ನಾವು ಹುಟ್ಟಿ ಬಂದ ಮ್ಯಾಗ ಒಂದ್ 10 ಲಕ್ಷ ರೂಪಾಯಿ ಒಂದ್ 10 ಎಕರೆ ಹೊಲ ಇತ್ತಂದ್ರ ಇದು ನಾವು ಗಳಿಸಿರ್ತೀವಿ ಕರೆ ಹೇಳ್ರಿ ಇದ್ರೊಳಗ ನೀವು ಗಳಿಸಿದ್ದಿ ಎಲ್ಲಿ ಅದ ಏನಿಲ್ರಿಪ್ಪ ಏನ ಭೂಮಿ ನೀವು ತಯಾರು ಮಾಡಿರೋ ಏನು ಇಲ್ಲ ಏನ ನೀರು ತಯಾರು ಮಾಡಿರೋ ಎಲ್ಲಿಪ್ಪ ಏನ ಗಾಳಿ ತಯಾರು ಮಾಡಿರೋ ಏನ ಸೂರ್ಯ ಚಂದ್ರಮನ ತಯಾರು ಮಾಡಿರು ಹೌದು ಹೌದು ನನ್ನ ಆತ್ಮೀಯ ಬಂಧುಗಳೇ ಅದಕ್ಕೆ ಹೇಳುತ್ತಾರೆ ಹಿರಿಯರು ಈ ಜಗತ್ತದೊಳಗ ಈ ಭೂಮಿ ಮ್ಯಾಗ ನಾವು ನೀವು ಗಳಿಸಿದ್ದು ಏನೂ ಇಲ್ಲ ಹೌದು ಎಲ್ಲಾನು ಭಗವಂತ ಸೃಷ್ಟಿಕರ್ತ ಪರಮಾತ್ಮ ಗಳಿಸಿ ಇಟ್ಟಿದ್ದನ್ನ ನಮಗ ಚಂದಗೆ 4 ದಿನ ಎದ್ದು ಉಂಡು ಹೋಗುವಾಗಲ್ಲ ಇರುವುದು 3ನೇ ದಿನ ಈ 3 ದಿನದ ಜೀವನದೊಳಗ ಹೆಂಗಂದ್ರ ಕಳ್ಳ ಸುಳ್ಳ ಮೋಸ ತಗಲ ಭಾಜಿ ಅದು ಇಂಥವು ಸಾಕಷ್ಟು ನಡೆದವ ಲೋಕದೊಳಗ ನನ್ನ ಆತ್ಮೀಯ ಬಂಧುಗಳೇ ಹೌದು ಹೌದು ತಮಗೆಲ್ಲರಿಗೇನು ಬರ್ತದ ಹೌದು ಹಾಡಿಕೆ ಮಾತ್ರ ಬಹಳ ಚಂದ ನಡೆದಾವ ನಡೆದಿಪ್ಪ ಜಾತ್ರೆನೂ ಚಂದ ನಡೆದದ ಆಯ್ದು ಹೌದು ಹಾಡಿಕೆನೂ ಚಲೋ ನಡೆದಾವು ಇವತ್ತ ನಮ್ಮ ಸರಜೋಡಿ ಕಲಾವಿದರು ಒಳ್ಳೆ ಜ್ಞಾನವಂತರದಾರ ಹೌದು ಇವತ್ತ ಅಜ್ಞಾನದಿಂದ ಏನು ಮಾತಾಡೋದಲ್ಲ ಅನ್ನುವಂತ ಒಂದು ಭರವಸೆ ನಮಗ ಹೌದು ಯಾಕಪ್ಪ ತಂದ್ರ ಯಾಕ್ರಿಪ್ಪ ತಾವೆಲ್ಲರೂ ಇವತ್ತ ಒಂದ ಒಪ್ಪಿಗೆಯನ್ನ ಕೊಟ್ರ ಹೌದ ಇಲ್ಲಿ 2 ವಿಷಯಗಳನ್ನ ಇಟ್ಟು ಚರ್ಚೆ ಮಾಡೋದ ಹೌದು ಹೌದು ದೈವೆಲ್ಲ ಕಾಳಿ ಕೊಟ್ರ ಹೌದು 2 ವಿಷಯ ಇಡುವುದದ ಹೆಂಗ್ರಿ ಹಿರಿಯರ ವಿಷಯ ಹೇಳುನ್ರಿ ಮತ್ತ ತಾಳೇರಿ ಹೊಡ್ರಿ ಯಾರು ಹೊಡೆಯಲಾಗಿರಿ ಈ ಹುಷಾರು ಇರ್ಲಿ ಯಾಕಪ್ಪ ಅಂತಂದ್ರ ಅದಕ್ಕ ನನ್ನ ಆತ್ಮೀಯ ಬಂಧುಗಳೇ ಹೌದ ಹೆಂಗ ಒಂದ್ ಮಾತಂದ್ರ 2 ವಿಷಯಗಳನ್ನ ಇಡುಕ್ಕಿಂತ ಮುಂಚಿತವಾಗಿ ಇವತ್ತು ದೈವಕ್ಕೆ ಒಂದ್ ಮಾತು ಹೇಳುದ ಏನು ಮಾತ ಇವತ್ತ
ಈ ಜಾತ್ರೆಗೆ ಬಂದೇವ ಅಂದ ಬಳಕ ಹೌದು ಇಲ್ಲಿ ಹಂಗೆ ಹೋಗ್ಬಾರ್ದ ಹೌದ್ ಹೌದು ಇಲ್ಲಿ ಒಂದು ಮಾತು ಹೇಳೋದದ ಯಾರಿತ್ತ ಅದ ಮಾತ ಅಲ್ಲಿ ಅವ್ವ ಕೊಡ್ತಾಳ ಹೌದು ಎಲ್ಲಾರು ತಾಯಿ ತಂದೆ ಬಳಗದ ಖರೆ ನಮ್ಮ ಅವ್ ಕೊಡ್ತಾಳ ಹೌದು ಬಹಳ ಚಂದ ಯಾಕಪ್ಪ ಅಂದ್ರ ಯಾಕ್ರಿಪ್ಪ ಹಿಂದಕ್ಕೆ ಏನಾಯ್ತು ಯಾವತ್ರಿಪ್ಪ ಈ ಬಡತನ ಅಂತದು ಹೌದು ಒಂದು ಹೆಣ್ಮಗಳಿಗೆ ಕಾಡ್ತಿತ್ತು ಆ ಬಡತನ ಹೆಂಗ ನಿವಾರಣೆ ಆಯ್ತು ಮಾತು ಯಾಕೆ ಹೇಳ್ಬೇಕಾಗ್ಯದಂದ್ರ ಎಂತ ಕಷ್ಟ ಬಂದ್ರು ಎಂತ ಹೈರಾಣ ಬಂದ್ರು ನನ್ನ ಆತ್ಮೀಯ ಬಂಧುಗಳೇ ಅಂತ ನಾವು ನೀವೆಲ್ಲರೂ ದೇವರಿಗೆ ನಡ್ಕೋಬೇಕಾಗ್ಯದ ಹೌದು ಹೌದು ಸುಖ ಬಂದಾಗಿಟ್ಟೇ ನಮಗೆ ದೇವರಲ್ಲ ಬೆಕ್ಕಾದಂತ ಕಷ್ಟ ಬಂದಾದಂದ್ರ ಸಹಿತ ಅನ್ನ ನಾವು ದೇವರಿಗೆ ಎರಡು ಊದಿನ ಕಡ್ಡಿ ಹಚ್ಚಿ ಹೋಗುವಂತ ಕರ್ತವ್ಯ ನಮ್ದು ನಿಮ್ಮದದ ಹೌದು ಹೌದು ಈ ಮಾತಿಗೆ ಒಂದು ಎಂತ ಉದಾಹರಣೆ ಪಾತಂದ್ರ ಉದಾಹರಣೆ ಹುಬ್ಬಳ್ಳಿ ಒಳಗ ನೀಲಮ್ಮ ಅನ್ನುವಂತ ಒಬ್ಬಕ್ಕೆ ಹೆಣ್ಣು ಮಗಳು ಹೌದು ನೀಲಮ್ಮ ಅನ್ನುವಂತ ಹೆಣ್ಣು ಮಗಳು ಬಹಳ ಬಳಕ್ತಾನ ಬೆನ್ ಹತ್ತಿ ಕಾಡ್ತಿತ್ತ ಹೆಣ್ಣು ಮಗಳಿಗೆ ಯಾರಿಗೆ ಆ ಹೆಣ್ಣು ಮಗಳಿಗೆ ಬಡತನ ಬೆನ್ನ ಹತ್ತಿ ಕಾಡುತ್ತಿತ್ತು ಅಂತ ಬಡತನದ ಮನೆ ಒಳಗ ನೀಲಮ್ಮನ ಮಗನಿಗೆ ಅವತ್ತು ಅರಮ ತಪ್ಪಿತು ಒಂದು ದಿನ ಹೌದ್ ಹೌದು ಅರಮ ತಪ್ಪದಾಗ ಹೆಣ್ಮಗಳು ಹೇಳ್ತಾಳ ಮನೆಯನ ಯಜಮಾನಗ ಇವತ್ತ ವೈದ್ಯ ಮಗನಿಗೆ ದವಾಖಾನೆ ತೋರಿಸಿ ಒಂದ್ರ ನಾಲ್ಕು ರೂಪಾಯಿ ನಮ್ಮ ಹಂತೆಯಲ್ಲಿ ಇಲ್ಲ ನಾವು ತೋರಿಸ್ಲಿಕ್ಕಂದ್ರ ಮಗ ಉಳಿಯೋದಿಲ್ಲ ಈ ಬಡತನಕ್ಕೆ ಬೆಂಕಿ ಹಚ್ಚಲಿ ಅಂತ ಹೇಳಿ ಕಣ್ಣ ಹೌದು ಅವಾಗ ಹೆಣ್ಣು ಮಗಳು ಧೈರ್ಯ ಮಾಡಿ ಮಗನಿಗೆ ಹೆಗಲ ಮ್ಯಾಗ ಹಾಕೊಂಡು ಡಾಕ್ಟರ್ ಹಂತೆಯಲ್ಲಿ ಹಾದಳು ಹೌದು ಡಾಕ್ಟರ್ ಅಂದ ಇಂಜೆಕ್ಷನ್ ಮಾಡ ಗುಳಿಗಿ ಕೊಟ್ಟ ತಾಯಿ ಕಣ್ಣನ ನೀರು ಕಡದ ಮಗನ ಮೈ ಮ್ಯಾಗ ಬೀಳಕತ್ತು ಡಾಕ್ಟರ್ ಕೇಳತ್ತಾನ ತಾಯಿಗೆ ಏನತ್ತ ಕೇಳಿದ್ರಿಪ್ಪ ಡಾಕ್ಟರ್ ಸಾಹೇಬ್ರು ತಾಯಿ ದವಾಖಾನಿಗೆ ನೀ ಮಗನಿಗೆ ಕರ್ಕೊಂಡು ಬಂದಿ ನಿನ್ನ ಮಗನ ಜಡ್ಡ ನಿವಾರಣೆ ನಾ ಮಾಡ್ತೀನಿ ಮತ್ತ ಕಣ್ಣನ ನೀರು ಯಾಕ ಏನ್ ಹೇಳಿದ್ರಿಪ್ಪ ಹೆಣ್ಣ ಮಗಳು ಅವಾಗ ಹೆಣ್ಣು ಮಗಳು ಹೇಳ್ತಾಳ ಅದ ನಾಯೆಲ್ಲ ದವಾಖಾನೆಗೆ ಕರ್ಕೊಂಡು ಬಂದೆ ನೀನು ಇಂಜೆಕ್ಷನ್ ಗುಳಿಗಿ ಕೊಟ್ಟು ಮಗನಿಗೆ ಹಗುರ ಮಾಡ್ತಿ ಹೌದು ಆದ್ರೆ ನನ್ನ ಮಗನಿಗೆ ಏನಾರೆ ಆತದತ್ತ ನನಗ ತ್ರಾಸಿಲ್ಲ ಪರಮಾತ್ಮ ಹೌದು ಆದ್ರ ಇಟ್ಟತನ ನೀ ಕೊಟ್ಟಿರ್ತಕ್ಕಂತ ಎಲ್ಲಾ ಗುಳಿಗಿ ಔಷಧಕ್ಕ ನನ್ನ ಹಂತೆಯಲ್ಲಿ ಕೊಡ್ಲಕ್ಕ ರೊಕ್ಕಿಲ್ಲ ಇವತ್ತು ನಿನ್ನ ಋಣವಾಗ ನಾವು ಹಾಳಿ ಹೋಗ್ತೀನಿ ಅಂತ ಕಣ್ಣ ನೀನು ಉಕ್ಕಿ ಬರ್ಲಕ್ಕತ್ತವ ಅಂತ ಹೇಳಿದ್ರು ಅವಾಗ ಡಾಕ್ಟರ್ ಆಯದ ಏನಪ್ಪ ತಾಯಿ ಇವತ್ತ ಈ ಭೂಮಿ ಮ್ಯಾಗ ನಾವು ನೀವು ಹುಟ್ಟಿ ಬಂದಿ ಒಂದು ಬಳಕ ಹೌದು ನಾನು ಮಾನವ ಜನ್ಮಕ್ಕೆ ಹುಟ್ಟಿ ಬಂದೀನಿ ನೀನ ಕಣ್ಣನ ನೀರು ಹಾಕಬೇಡ ನೀನು ನನ್ನ ಅಕ್ಕ ತಂಗಿಯರ ಸರಿವಾ ನನಗೆ ಎಂದು ಭಗವಂತ ಅನುಕೂಲ ಮಾಡಿ ಕೊಡತ್ತಾನ ಅಂದ ಬಂದ ನನ್ನ ದವಾಖಾನೆಗೆ ನಿನ್ನ ಮಗಗೆ ತೋರಿಸಿದ ರೊಕ್ಕ ಕೊಟ್ಟು ಹೋಗಂದ ಪುಣ್ಯಾತ್ಮರೇ ಡಾಕ್ಟರ್ ಅವಾಗ ಹೇಳದ ಏನಪ್ಪ ದವಾಖಾನೆ ತೋರಿಸ್ಕೊಂಡು ಹೊಂಟ್ರು ಅದಕ್ಕ ಇನ್ನೊಂದು ಮಾತು ಹೇಳ್ತೀನಿ ನಿಮ್ಮ ಮಗನಿಗೆ ಕರ್ಕೊಂಡು ಹೋಗ್ಲಿಕ್ಕಿಂತ ಮೊದಲ ಹೌದು ನಿನ್ನ ಮಗನಿಗೆ ದಿನ್ನ ನೀನು ಅಕ್ಕಿ ಗಂಜಿ ಮಾಡಿ ಹಾಕಿದ್ರೆ ನಿನ್ನ ಮಗ ಆರಾಮವಾಗಿ ಬದುಕುತ್ತಾನ ಇಲ್ಲಂದ್ರ ಉಳಿಯಲ್ಲ ಅವಾಗ ಹೆಣ್ಣು ಮಗಳಿಗೆ ದಿಗ್ಭ್ರಮೆ ಬಡ್ದಂಗಾಯ್ತು ನನ್ನ ಮನೆಯಾಗ ಒಂದು ಹಿಡಿ ಅಕ್ಕಿಲ್ಲ ತಿಂಗಳತನ ಅಕ್ಕಿ ಗಂಜಿ ಮಾಡಿ ಹಾಕತ್ತ ಡಾಕ್ಟರ್ ಹೇಳ್ಯಾರ ಹೆಂಗ ಮಾಡ್ಬೇಕತ್ತೆ ವಿಚಾರ ಮಾಡೋದು ಅವಾಗ ನನ್ನ ಆತ್ಮೀಯ ಬಂಧುಗಳೇ ಏನಾಯ್ತೀರಿಪ್ಪ ಹುಬ್ಬಳ್ಳಿ ಒಳಗ ಶುದ್ಧಾರೂಢರ ಜಾತ್ರೆ ನಡೆದಿತ್ತು ಅನ್ನ ಮಾಡೋ ಸಂಬಂಧ ಊರಿನ ಹೆಣ್ಣು ಮಕ್ಕಳೆಲ್ಲ ಕೂಡಿ ಶುದ್ಧಾರೂಢ ಮುತ್ತಿಯನ್ನ ಮಠದೊಳಗ ಅಕ್ಕಿ ಕೇರ್ಲಕ್ಕ ಹೋಗಿದ್ದಳು ಈ ಹೆಣ್ಣು ಮಗಳು ನಾನು ಹಾದ್ರೆ ತಕ್ಕ ತಿಳ್ಕೊಂಡು ಶುದ್ಧಾರೂಢ ಮುತ್ತಿ ಅವರ ಮಠಕ್ಕೆ ಹೋದಳು ಅಕ್ಕಿ ಕೇರ್ಲಕ್ಕ ಹೌದು ಅವಾಗ ವಿಚಾರ ಮಾಡಿದ್ರು ಏನತ್ತ ಅಕ್ಕಿ ಅದ ನಾ ಕೇರ್ಲಕ್ ಬಂದೀನಿ ಇಲ್ಲಿ ಅಕ್ಕಿ ನಿಟ್ಟನೆ ಬಾಳದ ಒಂದು ಭವಿಷ್ಯ ಅಕ್ಕಿ ವೈದ ನನ್ನ ಮಗನಿಗೆ ಗಂಜಿ ಮಾಡದ್ರಂತ ತಿಳ್ಕೊಂಡು ಹೆಣ್ಣು ಮಗಳು ಉಳಿಯೋದೊಳಗ ಅಕ್ಕಿ ಕಟ್ಕೊಂಡಳು ಹೆಣ್ಣು ಮಗಳು ಉಳಿಯೋದೊಳಗ ಅಕ್ಕಿ ಕಟ್ಕೊಂಡು ಆ
ಅಕ್ಕಿ ಕಟ್ಟುಕೊಳ್ಳುವಂತ ನೆದರ ಮಗ್ಗಲಕ್ಕೆ ಹಸನ ಮಾಡ್ತಕ್ಕಂತ ಹೆಣ್ಣು ಮಗಳದ್ದು ಬಿದ್ದಿತ್ತು. ಅಕ್ಕಿ ಹೋಗಿ ಸಿದ್ದಾರೂಢರ ಕಮಿಟಿ ಅವರಿಗೆ ಹೇಳಿದ್ರು, ಏನತ್ರಿಪ್ಪ ನನ್ನ ಬಾಜು ಹಸನ ಮಾಡ್ಲಕ್ಕ ಬಂದಿರತಕ್ಕಂತ ಅಕ್ಕಿ ಅಕ್ಕಿ ಕಳು ಮಾಡ್ಕೊಂಡು ಹೊಂಟಾಳ. ನಾನೇ ಎಲ್ಲ ಮಠದಾಗಿರುವಂತವ್ರು ಬಂದು ಹೆಣ್ಣು ಮಗಳಿಗೆ ಹಿಡಿದು ಜಗ್ಗಾಡಿ ನನ್ನ ಆತ್ಮೀಯ ಬಂಧುಗಳೇ ಉಡೇಲಾಗ ಇರ್ತಕ್ಕಂತ ಅಕ್ಕೆಲ್ಲ ಅಚ್ಚಲ್ಲಿ ನೆಲದ ಪಾಲಾದವು. ಹೆಣ್ಣು ಮಗಳ ಸಿದ್ದಾರೋಡ ಬಡತನಕ್ಕ ಬೆಂಕಿ ಹಚ್ಚು, ಹೌದು ಬಡತನ ಆಗತ್ತೆ ಹೇಳಿ ನಿನ್ನ ಮಟ್ಟಕ್ಕ ಬಂದು ನಿನಗ ಕೂಗಿ ಹೇಳಿ ಒಂದು ಬಗಸಿ ಅಕ್ಕಿ ತಗೊಂಡ್ರಿ ಇವತ್ತು ನೆಲದ ಸಮ ಮಾಡ್ಯಾರ. ಹೆಂಗ ಮಾಡ್ಲಿ ಗುರುನಾಥ ಅಂತೇಳಿ ಹಣಿ ಹೊಡೆದು ತಾಯಿ ಅಳತ್ತಿದಳು. ಸಿದ್ದಾರೋಡ ಮುತ್ತೆಯವರು ಮಠದಂದು ಎದ್ದು ಹೆಣ್ಣು ಮಗಳ ಮುಂದೆ ಬಂದು ನಿಂತು ಹೆಣ್ಣು ಮಗಳ ಮುಂದೆ ಬಂದು ನಿಂತರು. ಆವಾಗ ಹೇಳ್ತಾರೆ, ಏ ಹುಚ್ಚ್ರೆ ಏನ್ ಮಾಡ್ಲಕತ್ತೀರಿಲ್ಲಿ? ಅವಾಗ ಕೈಯನ ಆಳುಗಳು ಹೇಳದು ಸಿದ್ದಾರೂಢ ಅಪ್ಪಾಜಿ ಅವರಿಗೆ, ಏನತ್ತ ಹೇಳಿದ್ರಿ? ಅವರ ಮಟ್ಟದ ಅಕ್ಕಿ ಹೆಣ್ಣು ಮಗಳ ಕಳು ಮಾಡ್ಕೊಂಡು ಹೊಂಟಾಳ ಅಂದ್ರು. ಏ ಹುಚ್ಚು ಸುಳಿ ಮಕ್ಕಳೇ, ಕರೆ ನಿಮಗೆಲ್ಲ ಹೇಳಿಲ್ಲ, ಆತ್ಮದೊಳಗ ನನಗ ಕೂಗಿ ಹೇಳ್ಯಾಳ ನನ್ನ ಮಟ್ಟದ ನೋವು ಒಂದ ಬಗಸಿ ಅಕ್ಕಿ ಒಯ್ತೀನಿ ಅಂತ ಹೇಳಿ. ಆತ್ಮದೊಳಗ ಹೇಳ್ಯಾಳ ಸಿದ್ದಾರೂಢ ಮುತ್ಯಾಗ ಗೊರ್ತಾಗಿತ್ತು. ಮುತ್ಯ ಹೇಳ್ದ, ನೋಡ ತಾಯಿ ಇವತ್ತು ಒಂದ್ ಬಗಸಿ ಅಕ್ಕಿ ನೀ ವೈ ಗುರುನಾಥ ನಿನಗೆ ಎಂದ ಕೊಡತ್ತ ನೋಡು ಅಂದ ನನ್ನ ಮಟ್ಟಕ್ಕ ತಂದ ಅಕ್ಕಿ ಕೊಡುವತ್ತ ಸಿದ್ದಾರೂಢ ಮುತ್ಯ ಆಶೀರ್ವಾದ ಮಾಡದ ನನ್ನ ಆತ್ಮೀಯ ಬಂಧುಗಳೇ. ಅಂದೇ ನಿನ್ನ ಇವತ್ತಿನ ತನ ಒಂದ 100 ಚೀಲ ಅಕ್ಕಿ ಸಿದ್ದಾರೂಢ ಮುತ್ಯವ್ರ ಮಟ್ಟಕ್ಕ ಮನಿತನ ಅಂದ್ರೆ ಹೆಣ್ಣು ಮಗಳ ಮನೆಯಿಂದ ಹೋಗ್ತವೆ. ಇನ್ನಾದರೂ ಅದು ಸಿದ್ಧ ಅಂತದ ಎಲ್ಲಿ ಹೋಗ್ತಾರೆ? ಅದಕ್ಕ ಬೇಕಾದಂತ ಕಷ್ಟ ಬಂದಾದ ಕಾರ್ಪಣ್ಯ ಬಂದಾದಂದ್ರು ನನ್ನ ಆತ್ಮೀಯ ಬಂಧುಗಳೇ, ಅದ ಇವತ್ತ ನಾವು ನೀವೆಲ್ಲರೂ ಇವತ್ತ ತಾಯಿ ಪಾದಕ್ಕ ಬೀಳಲೇಬೇಕು. ಹೌದೌದು, ಹೈರಾಣ ಬಂದಾನತ್ತ ಬಿಡುವುದಿಲ್ಲ. ನಮ್ಮ ಹೈರಾಣ ಎಲ್ಲಿ ನಿವಾರಣೆ ಆತದಂದ್ರ ಇಂತಲ್ಲಿ ಬಂದ್ರೆ ಇವತ್ತು ನಮ್ಮ ಜನ್ಮ ಪಾವನ ಆತದ. ಅದಕ್ಕ ಎರಡು ವಿಷಯಗಳು ಏನಪ್ಪ ಅಂತಂದ್ರ, ಯಾಕ್ರಿಪ್ಪ ಏನ ಪ್ರಾಣಿಗಳ ಜೀವನ ಶ್ರೇಷ್ಠ ಅಂದ್ರೆ ನಮಗ ಇದ್ರೊಳಗ ವಾಕ್ವಾದ ಆಗೋದು. ಹೌದೌದು, ಏನ ಪ್ರಾಣಿ ಜೀವನ ಶ್ರೇಷ್ಠ, ಏನು ಮನುಷ್ಯ ಜೀವನ ಶ್ರೇಷ್ಠ, ಹೌದು ಅನ್ನುವಂತದನ್ನ ಇಲ್ಲಿ ಎರಡು ವಿಷಯಗಳನ್ನ ಇವತ್ತು ನಾವು ಇಟ್ಟಿದ್ದಾಗ್ಯದ. ಮುಂದಿನ ಸಂಧಿಗೆ ಬಂದು ನಮ್ಮ ಹಿರಿಯ ಕಲಾವಿದರು ಯಾವ ವಿಷಯವನ್ನ ಹಿಡಿದು ಪ್ರತಿಪಾದನೆ ಮಾಡ್ತಾರ, ಬಿಟ್ಟಿತ್ತು ಬಿಟ್ಟು ಕುಂಟಿ ನಮಗೆ ಇರ್ಲಿ, ಹೌದು ನಾವು ಅದನ್ನ ಬೆಳೆಸುವತ್ತ ಹೋಗೋಣ ಅಂತ ಹೇಳುತ್ತಾ ಹೇಳುತ್ತಾ ಜಗತ್ತಿನೊಳಗ ಇಬ್ರು ಅಣ್ಣ ತಮ್ಮ ಇದ್ರು. ಹೌದು, ಆ ಅಣ್ಣ ತಮ್ಮ ಮುಂದೆ ಬಹಳ ಜೀವಿದ್ರು. ಹೌದೌದು, ತಮ್ಮಗ ನೌಕರಿ ಬರ್ತಾವ. ಹೌದು, ತಮ್ಮಗ ನೌಕರಿ ಬಂದ ಮ್ಯಾಗ ಒಂದು ಕನ್ಯಾ ತೆಗೆದು ಅಣ್ಣ ಮದುವೆ ಮಾಡಿದ ಮ್ಯಾಗ ತಮ್ಮನಿಂದ ಅಣ್ಣಗ ಏನು ಮೋಸ ಆತದ ಅನ್ನುವಂತದನ್ನ ನಾಲ್ಕು ನುಡಿ ಪದ್ಯದೊಳಗ ಹಾಡಿ ಹೇಳಿ ನಮ್ಮ ಸರಿಜೋಡಿ ಕಲಾವಿದರಿಗೆ ಬಾಳೆ ಕೊಡೋಣ. ನನ್ನ ಆತ್ಮೀಯ ಬಂಧುಗಳೇ, ಹಾಗೂ ನಾವೆಲ್ಲರೂ ಶಾಂತ ರೀತಿಯಿಂದ ಕೊಟ್ಟು ಕೇಳಬೇಕಾಗಿ ದೈವ ಕವಿ ನಂತ ಹೇ